ಮಾಡಿ ಇಮಿಡಿಯೇಟ್ ಮಂಗಳ ಸಭಾಂಗಣದಲ್ಲಿ ಕೇವಲ ಒಂದು 30 ನಿಮಿಷಗಳ ಟೈಮಲ್ಲಿ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ ಮಹಾಪರಿನಿರ್ವಾಣದ ಬಗ್ಗೆ. ಈ ನಿಟ್ಟಿನಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಆರ್ ಎಸ್ ಕುರಿಯಲ್ ಅಂತ, ಇವರು ಗೌರವಾನ್ವಿತ ಕುಲಪತಿಗಳು, ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯ ತೋಟಗಾರಿಕೆ ಮತ್ತು ಅರಣ್ಯ ದುರ್ಬಿಕ್ಷ ಸಂದರ್ಭ ಸನ್ನಿವೇಶ ಕೂಡಿ ಬರಬೇಕು ಅಂತ. ಹಾಗಾಗಿ ಈಗ ಅಂತ ಒಂದು ಸದವಕಾಶ ನಮ್ಮ ಪಾಲಿಗೆ ಒದಗಿ ಬಂದಿದೆ. ನಾವು ನಾಳೆ ದಿವಸ ಅಂದರೆ ಡಿಸೆಂಬರ್ 6 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 66ನೇ ಮಹಾಪರಿನಿರ್ವಾಣ ದಿನಾಚರಣೆ, ಆ ಪ್ರಯುಕ್ತ ಅಂತ ಒಂದು ಪುಣ್ಯಕಾಲದಲ್ಲಿ ಒಂದು ಸಕಾಲದಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಕೂಡ ಅನಾವರಣಗೊಳಿಸ್ತೇವೆ. ಇದು 9 ಫೀಟ್ ಇದೆ, 600 ಕೆಜಿ ತೂಕಗಿಂತ ಜಾಸ್ತಿ ಇದೆ. ಅದು ಬ್ರಾನ್ಸ್ ಇಂದ ಆದದ್ದು, ಮತ್ತೆ ಬೇರೆ ಎಲ್ಲ ಕೆಲವು ಮೆಟೀರಿಯಲ್ಸ್ ಸೇರಿಸಿಕೊಂಡು ಮಾಡಿದ್ದಾರೆ. ಇದು 14,30,000 ಖರ್ಚಲ್ಲಿ ಇದು ಆಗಿದೆ, ಬಂದು ಇಟ್ಟಿದ್ದಾರೆ. ಈಗ ನಾಳೆ 5 ಗಂಟೆಗೆ 5:30 ನಮ್ಮ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಬಂದು ಅದನ್ನು ಅದು ಸೈನ್ಸ್ ಬ್ಲಾಕ್ನ ಎದುರುಗಡೆ ಇದೆ, ಅಂದರೆ ಲೈಬ್ರರಿನ ಅಪೋಸಿಟ್ ಸೈಡಲ್ಲಿ. ಸೊ ಅದು ಡಬಲ್ ರೋಡ್ನ ಇರಲಾಗುತ್ತೆ, ಒಂದು ಎಲ್ಲರಿಗೆ ಅಲ್ಲಿ ಕಾಣಲಿಕ್ಕೆ ಸಿಗುವ